ಅವರಿಬ್ರು ಏನ್ ಮಾಡ್ತೀರಿ? ಅಲ್ಲ ಕಣೋ, ಅವರಿಬ್ರು ಮದ್ವೆ ಆದ್ಮೇಲೆ ಇಷ್ಟೆಲ್ಲ ರೋಮ್ಯಾನ್ಸ್ ಮಾಡಿದ್ರೆ ಸರಿ, ಆದ್ರೆ ಈಗ್ಲೇ. ಅಯ್ಯೋ, ಇಷ್ಟಕ್ಕೆ ಈಗ ಅನ್ಬಿಟ್ರೆ ಹೇಗೆ? ಈಗ ಅಣ್ಣ ಅತ್ತೆಗೆ ಏನ್ ಹೇಳ್ತಿರ್ತಾನ ಗೊತ್ತಾ? ಏನು ಪ್ರಾರ್ಥನಾ? ನಮ್ಮಿಬ್ರಿಗೂ ಮದುವೆ ಆಗಿ ಮಗು ಆಗಿ ಆ ಮಗುನ ಮುಂದಿನ ದೀಪಾವಳಿಗೆ ಇಲ್ಲೇ ಕರ್ಕೊಂಡ್ಬಂದು ನಾವಿಬ್ರು ಸೇರಿ ಎಣ್ಣೆ ಮಜ್ಜನ ಮಾಡ್ಸೋಣ, ಓಕೆನಾ? ಅದಕ್ಕೆ ಅಕ್ಕಿ ಒಂದು ಲುಕ್ ಕೊಡ್ತಾರೆ. ಅಕ್ಕಪಕ್ಕದವರು ಅದಕ್ಕೆ ಮತ್ತೆ ಅಣ್ಣನ್ ನೋಡಿ, ಅಪರೂಪದ ಜೋಡಿ, ನಮ್ ದೃಷ್ಟಿನೇ ತಾಕೋ ಆಗಿದೆ. ಇಷ್ಟೆಲ್ಲ ಮುಂದುವರೆದ್ಬಿಟ್ರ ಅವರು, ನಾನ್ ಬಿಡಲ್ಲ. ಸೇವೆ, ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತೀನಿ, ಲೇ ಬಾರೆ. ಏಯ್ ಪಾವನಿ, ಇರು ಒಂದ್ ನಿಮಿಷ, ನಂದಿನ್ನು ಸ್ನಾನನೇ ಆಗಿಲ್ಲ. ಏಯ್ ಅವಳೇನ್ ಬಂದ್ ನಿನ್ ಬೆನ್ನ ಉಜ್ಜಬೇಕು, ಮುಚ್ಕೊಂಡ್ ಮಿಕ್ಕಿದೆಲ್ಲ ನೀನೇ ಮಾಡ್ಕೋ. ಏ ಅಕ್ಕ, ಅವನ್ ಮುಖ ಏನೇ ನೋಡ್ತಿದ್ಯಾ? ಬಾರೆ ಸುಮ್ನೆ. ಪಾವನಿ, ಪಾವನಿ ಪ್ಲೀಸ್. ಇಲ್ಲಮ್ಮ, ಇಲ್ಲೇ ಇಲ್ಲೋ ಇರ್ಬೇಕು ನೋಡು. ಏನಾದ್ರೂ ಕೆಲ್ಸ ಇದ್ದಾಗ್ಲೇ ಇಬ್ರು ಕೈಗೆ ಸಿಗಲ್ಲ ನೋಡು. ಇವ್ರಿಲ್ಲಿ ಒಂದ್ ನಿಮಿಷ ಬಂದೇ ಇರಿಮ್ಮ. ರೀ ರೀ, ರೀ
ರೀ, ಅದ್ರಲ್ಲಿ ಏನಿದೆ? ಪಕ್ಕದಲ್ಲಿ ಬಿಡಿಸಿಟ್ಟಿತ್ತು, ತೆಗೆದು ಆ ಕಡೆ ಹಾಕಿದೆ ಅಷ್ಟೇ. ಅಷ್ಟೇನಾ? ಹ್ಮ್, ಸರಿ ಈ ಕಡೆ ಬನ್ನಿ, ಸರಿಯಾಗಿ ಮಡಚಿಡ್ತೀನಿ. ಏ ಬೇಡಮ್ಮ, ಆಮೇಲೆ ನಾನೇ ಮಡಚಿಡ್ತೀನಿ. ಈಗ ನೀ ಬಂದ ವಿಷಯ ಏನ್ ಹೇಳು? ಇಷ್ಟನ್ ಮಸ್ಕ ಮಾಡ್ತಿದ್ದೀರಾ ಅಂದ್ರೆ ಅದ್ರ ಒಳಗೆ ಏನೋ ಇದೆ, ಅದಕ್ಕೆ ಅವಾಯ್ಡ್ ಮಾಡ್ತಿದ್ದೀರಾ? ನಾನು ಈಗಲೇ ನೋಡ್ಬೇಕು ರೀ. ನೋಡೋದಿವ್ಕೆ ಪ್ಲೀಸ್, ನೀ ನನ್ ಜಾಣೆ ಅಲ್ವಾ, ನನ್ನ ಬಂಗಾರ ಅಲ್ವಾ? ಆಮೇಲೆ ನಾನು ಏನು ಅಂತ ಹೇಳ್ತೀನಿ. ಇಲ್ಲ, ನಾನದನ್ನ ಈಗಲೇ ನೋಡ್ಬೇಕು. ಅಲ್ಲೇ ನಿಂತ್ಕೊಳ್ಳಿ ನೀವು. ಏನಿದು ಎಲ್ಲ? ನೋಡಾಯ್ತಲ್ಲ, ನೀನೇ ನೋಡ್ಕೊ. ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾರಿಗ ಹೇಳ್ರಿ ಪ್ಲೀಸ್? ಇನ್ಯಾರಿಗೆ ದೇವಕಿ, ನಿಮ್ಗಳಿಗೇನೆ ಇದಿಷ್ಟು ಮನೆಯವ್ರಿಗೆ? ಆ ಬಟ್ಟೆಗಳು ಮಾತ್ರ ಅದು ಇವನಿಗೆ, ಅವರಪ್ಪ ಅಮ್ಮನಿಗೆ. ಮತ್ತೆ ಸೂರ್ಯನ್ಗೆ? ಏ ದಡ್ಡಿ, ಅವನಿಗೆ ಬಿಟ್ಬಿಡ್ತೀನಾ? ಅದರಲ್ಲಿ ಅವನಿಗೂ ಇದೆ. ಅಂದ್ರೆ ಟೋಟಲ್ ಆಗಿ ನಮ್ಮ ಮನೆಯವ್ರಿಗೂ ಯುವನ್ ಮನೆಯವ್ರಿಗೂ ಎಲ್ರಿಗೂ ತಂದಿದ್ದೀರಾ? ಹೌದು, ಎಲ್ರಿಗೂ ತಂದಿದ್ದೀನಿ ಅಂದ್ರೆ ಪ್ರಾರ್ಥನೆಗೂ ತಂದಿರ್ತಾರೆ. ರೀ, ನಮ್ಮ ಮನೇಲಿ ಎಲ್ರಿಗೂ ತಂದಿದ್ದೀರಾ ಅಂದ್ರೆ ಎಲ್ರಿಗೂ ತಾನೆ? ಹೌದು, ಎಲ್ರಿಗೂ. ನನಗಾಗ ಅವ್ರಿಗೆ, ನನಗಾಗದೇ ಇರೋರಿಗೆ ಎಲ್ರಿಗೂ ತಂದಿದ್ದೀನಿ. ಖುಷಿನಾ? ಮತ್ತೆ ಖುಷಿ ಆಗದೆ ಇರತ್ತ? ನನಗೆ ಗೊತ್ತು ರೀ ನನ್ನ ಗಂಡ ಏನು ಅಂತ. ಒಬ್ರಿಗೆ ತಂದ್ರೆ ಇನ್ನೊಬ್ರಿಗೆ ತರದೇ ಇರಲ್ಲ. ಭೇದ ಭಾವ ಮಾಡೋರಲ್ಲ ರೀ ನೀವು. ಈ ಗಿಫ್ಟ್ ಅನ್ನೋದು ಪ್ರೀತಿಯ ಸಂಕೇತ. ನನ್ನ ಗಂಡ ಎಲ್ರಿಗೂ ಪ್ರೀತಿ ಅನ್ನಿಸ್ತಾರೆ. ಅದಕ್ಕೆ ನನಗೆ ನೀವು ಇಷ್ಟ ಆಗೋದು. ನನಗೆ ಮನೆಯಲ್ಲಿ ನೆಮ್ಮದಿ ಮುಖ್ಯ ದೇವಕಿ. ಹಬ್ಬದ ದಿನಾನೂ ಅದನ್ನು ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಎಷ್ಟೇ ಮನಸ್ಸಿಲ್ಲ ಅಂದರೂ ಮನಸ್ಸು ಮಾಡಿಕೊಂಡು ಎಲ್ರಿಗೂ ತಂದಿದ್ದೀನಿ. ದೇವಕಿ, ಒಬ್ಬರನ್ನ ಹೇಗೆ ಪ್ರೀತಿಸ್ಬೇಕು, ಹೇಗೆ ಪ್ರೀತಿ ತೋರಿಸ್ಬೇಕು ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು. ಕೌಸಲ್ಯ ಒಂದು ಮಾತು ಹೇಳೋಳು, ತಿನ್ನೋ ಅನ್ನದಲ್ಲಿ ಕಲ್ಲಿದೆ ಅಂತ ತಿನ್ನೋದನ್ನ ಬಿಡೋಕ್ಕಾಗತ್ತಾ? ನನಗಾಗದೇ ಇರೋರು ಈ ಮನೇಲಿ ಇದ್ದಾರೆ ಅಂತ ನನ್ನ ಪ್ರೀತಿಸೋರಿಗೆ ಖುಷಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದರೆ ಆ ಪ್ರೀತಿಗೆ ಅರ್ಥನೇ ಇರಲ್ಲ. ದೇವಕಿ, ನಿಮಗಳ ಖುಷಿ ಮುಂದೆ ನನ್ನ ಕೋಪ ದೊಡ್ಡದಲ್ಲ. ತುಂಬ ಸಂತೋಷ ರೀ. ಸರಿ, ಈಗ ನಡೀರಿ, ತುಂಬ ಕೆಲಸ ಇದೆ. ಬನ್ನಿ.